ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಆಜಿತ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ಫ್ಯೂಚರ್ ಪ್ರೆಡಿಕ್ಷನ್ ಬಗ್ಗೆ ನೋಡೋಣ. ಸೊ ನಿಮಗೆಲ್ಲರೂ ಕೂಡ ಬಾಬಾ ವಾಂಗ ಮತ್ತು ನಾಸ್ಟ್ರಡಮಸ್ ಅನ್ನೋ ಒಂದು ಫ್ಯೂಚರ್ ಪ್ರೆಡಿಕ್ಟರ್ಸ್ ಬಗ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ನಾನು ಹಳೇದಾಗಿ ವಿಡಿಯೋ ಕೂಡ ಮಾಡಿದ್ದೀನಿ. ಅವ್ರು ಮಾಡಿದ ಪ್ರೆಡಿಕ್ಷನ್ಸ್ ಎಲ್ಲನೂ ನಿಜವಾಗ್ತಿದೆ ಯಾಕೆ ಅಂತ. ಸೊ ಅದೇ ಥರ ಈ ವರ್ಷನೂ ಬಾಬಾ ವಾಂಗ ಅವರು ಮಾಡಿರುವ 2022 ಅಲ್ಲಿ ಏನು ನಡೆಯುತ್ತೆ ಅನ್ನೋ ಒಂದು ಪ್ರೆಡಿಕ್ಷನ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಅದೇ ಥರ ಎಲ್ಲರೂ ಕೂಡ ಮೋಟಿವೇಶನ್ಗೆ ತುಂಬಾ ಕೊರಗ್ತಾ ಇದ್ದೀರೋ ಅಂತ ಗೊತ್ತಾಗ್ತಿದೆ. ಸೊ ಅದೇ ಥರ ಇನ್ನು ವೀಕ್ಲಿ ಟ್ವೈಸ್ ನಾನು ಒಂದು ಮೋಟಿವೇಶನಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೂ ಸ್ಟೇ ಟ್ಯೂನ್ ಆಗಿರು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಾಬಾ ವಾಂಗ ಯಾರಂತ ಗೊತ್ತಲ್ವಾ? ಸೊ ಅವರು ಫೀಮೇಲ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಅವರ ಒಂದು ಅವರಿಗೆ ಒಂದು ಈ ಫ್ಯೂಚರ್ ಪ್ರೆಡಿಕ್ಷನ್ ಅನ್ನೋ ಒಂದು ಪವರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೆಲ್ ಅಲ್ಲಿ ಕೂಡ ಆ್ಯಂಡ್ ಹಲವಾರು ಆರ್ಟಿಕಲ್ ಅಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದೇ ತರ ಇದೆಲ್ಲ ನಿಜಾನ ಸುಳ್ಳು ಅಂತ ಹೇಳೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ. ಆ್ಯಂಡ್ ಸಾರಿ ಗೈಸ್, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ವಾಯ್ಸ್ ಬೇರೆ ತರ ಇರುತ್ತೆ. ಸೊ ವಿಡಿಯೋದಲ್ಲಿ ಹೋಗೋಣ. ಬಾಬಾ ವಾಂಗ ಮತ್ತು ನಾಸ್ಟ್ರಡಾಮಸ್ ಅನ್ನೋ ಒಂದು ಎರಡು ವ್ಯಕ್ತಿಗಳು ಕೂಡ ಇವಾಗ ಇಲ್ಲ, ಇಬ್ಬರು ಕೂಡ ತಿಳ್ಕೊಂಡಿದ್ದಾರೆ. ಅದರಲ್ಲಿ ನಾಸ್ಟ್ರಡಾಮಸ್ ಅನ್ನೋ ಒಂದು ವ್ಯಕ್ತಿ ತುಂಬಾನೇ ಹಳೆಯ ಕಾಲದ ವ್ಯಕ್ತಿ. ಸೊ ಅವರು ಫ್ಯೂಚರ್ ಅಲ್ಲಿ ಪ್ರಿಡಿಕ್ಟ್ ಮಾಡಿದಲ್ಲ, ತುಂಬಾನೇ ಒಂದು ಫ್ಯೂಚರ್ ನ ಗೆಸ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಸೊ ಇವಾಗ ನಾವು ಈಸಿಯಾಗಿ 100 years 200 years ಅಲ್ಲಿ ಏನು ನಡೆಯುತ್ತೆ ಅಂತ ಫ್ಯೂಚರ್ ನ ಗೆಸ್ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ಬಾಬಾ ವಾಂಗ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಾಬಾ ವಾಂಗ್ ಅವರು 2022 ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಸೊ ಈ 2022 ಅಲ್ಲಿ ಬಾಬಾ ವಾಂಗ್ ಅವರು ಹೇಳಿರುವ ಹಾಗೆ ಫಸ್ಟ್ ಆಗಿ ಏನ್ ನಡೆಯುತ್ತೆ ಅಂತ ನೋಡಿದ್ರೆ, ಸೊ ಹಲವಾರು ಏಷ್ಯನ್ ಕಂಟ್ರೀಸ್ ಅಲ್ಲಿ ಬಂದ್ಬಿಟ್ಟು ಫ್ಲಡ್ ಆಗುತ್ತಂತೆ, ಸುನಾಮಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ವಿತ್ ಇನ್ ಇನ್ಕ್ಲೂಡ್ ಆಸ್ಟ್ರೇಲಿಯಾನು ಹೇಳಿದ್ದಾರೆ. ಸೊ ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಇವಾಗ ಟೊರ್ನಾಡೋ, ಸೈಕ್ಲೋನ್ ಆ ತರ ಹೋಗ್ತಾ ಇದೆ. ಸೊ ಅದನ್ನು ಕೂಡ ಒಂದು ನಿಜವಾದ ಒಂದು ಸಂಗತಿ ಅಂತ ಹೇಳ್ಬೇಕು. ಅಂಡ್ ಬಾಬಾ ವಾಂಗ್ ಅವರು ಹೇಳಿರುವ ಹಾಗೆ ಸುನಾಮಿ ನಾವು ಕೂಡ ಗೆಸ್ ಮಾಡ್ಬೋದು, ದೊಡ್ಡ ವಿಷಯ ಏನಲ್ಲ. ಯಾಕಂದ್ರೆ ಜಪಾನ್ ಆಗಿರ್ಬೋದು, ಆ ಟೋಕಿಯೋ ಆಗಿರ್ಬೋದು, ಆ ತರ ಒಂದು ಪ್ರದೇಶಗಳಲ್ಲಿ ಆಗಾಗ ಸುನಾಮಿಗಳು ಬರ್ತಾನೆ ಇರುತ್ತೆ. ನಾವು ಕೂಡ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಹೇಳಿದ್ರೆ ನಡೆಯುತ್ತೆ. ಸೊ ಇದನ್ನ ನಾನು ಅಷ್ಟು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಅದು ಹೇಗಿದ್ರು ನಡೆಯುತ್ತೆ ಅನ್ನೋದು ನನಗೆ ಒಂದು ಬಿಲೀವ್ ಇದೆ. ಅದಕ್ಕೋಸ್ಕರ ನೋಡಿದ್ರೆ ಹೊಸದಾಗಿ ಒಂದು ವೈರಸ್ ಉಟ್ಕೊಳ್ಳುತ್ತಂತೆ, ಹೊಸದೊಂದು ವೈರಸ್ ಏನೋ ಹೇಳ್ತಿದ್ಯಾ ಅಜಿತ್ ಅಂತ ಕೇಳ್ಬೇಡಿ. ಯಾಕಂದ್ರೆ ನಮಗೆ ಗೊತ್ತು, ನಾವು ಲಾಸ್ಟ್ 2 years ಇಂದ ನಾವು ಈ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ತಗಲಾಕೊಂಡು ತುಂಬಾನೇ ಕಷ್ಟಪಡ್ತಾ ಇದೀವಿ. ಅದೆಲ್ಲರೂ ಕೂಡ ಗೊತ್ತು, ಎಲ್ಲರೂ ಅನುಭವಿಸ್ತಾ ಇದೀವಿ. ಸೊ ಇನ್ನು ಕೂಡ ಅದರ ಒಂದು ವಿಷಯ ಹೋಗಿಲ್ಲ ಅಂತ ಹೇಳೋ ತನಕ 2022 ಅಲ್ಲಿ ಹೊಸ ವೈರಸ್ ಅಂತ ಕೇಳ್ಬೋದು. ಸೊ ನನಗೂ ಕೂಡ ಶಾಕ್ ಆಗಿ ಇತ್ತು. ಇದು ಅಂಟಾರ್ಟಿಕಾ ತಾಪಮಾನ ಏರಿಲಿಕ್ಕೆಯಿಂದ ಈ ಒಂದು ವೈರಸ್ ಉಂಟಾಗುತ್ತಂತೆ. ಸೊ ಈ ಒಂದು ವೈರಸ್ ಅಂಟಾರ್ಟಿಕಾ ಆ ಒಂದು ಪ್ರದೇಶದಿಂದ ಬರುತ್ತಂತೆ. ಇವಾಗ ಅಲ್ಲಿ ಫ್ರೋಜನ್ ಕೋಲ್ಡ್ ಇರೋದ್ರಿಂದ ಈ ವೈರಸ್ ಅಲ್ಲೇ ಫ್ರೋಜನ್ ಆಗಿದಂತೆ. ಸೊ ಒಂದು ದಿನ ಅಂಟಾರ್ಟಿಕಾದಲ್ಲಿ ಕೂಡ ಒಂದು ಹಲವಾರು ಕ್ರಾಕ್ಸ್ ಬಿಟ್ಟಿದಂತೆ ಈ ತಾಪಮಾನ ಏರಿಲಿಕ್ಕೆಯಿಂದ. ಸೊ ಅದಾದ್ರಿಂದ ಸುಡಾನ್ ಅಲ್ಲಿ ಏನೋ ಒಂದು ವೈರಸ್ ಬಂದಿದೆ ಅಂತ ಹೇಳ್ತಿದ್ದಾರೆ, 89 ಜನ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಒಂದು ನಿಜವಾದ ಸಂಗತಿನೇ ಅಂತ ಹೇಳ್ಬೇಕು. ಸೊ ಇದು ಇನ್ನು ಫ್ಯೂಚರ್ ಅಲ್ಲಿ ಹೇಗೆಲ್ಲ ಮಾರ್ಕೊಡುತ್ತೆ ಗೊತ್ತಿಲ್ಲ ವೈರಸ್. ಸೊ ಈ ಒಂದು ಕೋವಿಡ್ ವೈರಸ್ ಬೇರೆ ತರ ಆಗ್ಬೋದು, ನಮಗಂತೂ ಖಂಡಿತ ಅವ್ರಿಗೆ ಗೊತ್ತಾಗಲ್ಲ ಅದು ಹೇಗೆ ಅಂತ. ಫ್ಯೂಚರ್ ಅಲ್ಲಿ ನಾವು ಕಾದು ನೋಡ್ಬೇಕಷ್ಟು ಈ ವರ್ಷ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ. ಸೊ ನಡೆಯೋದು ನಿಜ ಆಗಿದ್ರೆ ನಾವು ಒಪ್ಕೊಳ್ಳೇಬೇಕಾಗುತ್ತೆ ಬಾಬಾ ವಾಂಗ್ ಅವರು ನಿಜ ಹೇಳಿದ್ದಾರೆ ಅಂತ. ಮೂರನೇ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ನೋಡಿದ್ರೆ ವಾಟರ್ ಪ್ರಾಬ್ಲಮ್. ಸೊ ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹಲವಾರು ಕಂಟ್ರಿಗಳಲ್ಲಿ ಈ ವರ್ಲ್ಡ್ ಅಲ್ಲಿ ವಾಟರ್ ಪ್ರಾಬ್ಲಮ್ ತುಂಬಾನೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ವಾಂಗ್ ಅವರು. 2022 ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಹಲವಾರು ದೇಶಗಳು ಒದ್ದಾಡ್ತವೆ ಅಂತ ಹೇಳ್ತಿದ್ದಾವೆ. ಅದು ಕೂಡ ಇವಾಗ ನಡೀತಾನೆ ಇದೆ, ಅದು ನಿಜವಾಗಿ ಎಲ್ಲರೂ ಕೂಡ ಗೊತ್ತಾಗ್ತಿದೆ. ಆಸ್ಟ್ರೇಲಿಯಾದಲ್ಲಿ ಆಗಿರ್ಬೋದು, ಹಲವಾರು ಕಡೆ ನೀರಿಲ್ಲದೆ ಸುಡಾನ್ ಆಗಿರ್ಬೋದು, ಸೌತ್ ಆಫ್ರಿಕಾದ ಆಚೆ ಆ ಒಂದು ಪ್ರದೇಶದಲ್ಲಿರುವಂತಹ ಜನರಿಗೆಲ್ಲ ನೀರೇ ಇಲ್ಲ. ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಕೂಡ ಅದೇ ಅವಸ್ಥೆನೆ, ನೀರಿಗೋಸ್ಕರ ಒದ್ದಾಡುವಂತ ಒಂದು ಸ್ಥಿತಿ ಬಂದಿದೆ. ಚೆನ್ನೈಯಲ್ಲಿ ಕೂಡ ಅಷ್ಟೇ, ತುಂಬಾ ಕಡೆ ಈ ಒಂದು ನೀರಿನ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆ ಒಂದು ನೀರಿನ ವ್ಯಾಲ್ಯೂ ಎಲ್ಲರೂ ಕೂಡ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ನೀರನ್ನು ಒಂದು ಡ್ರಾಪ್ ಆಗಲಿ ವೇಸ್ಟ್ ಮಾಡಬೇಡಿ ಎಲ್ಲೂ ಕೂಡ. ಸೊ ಅದನ್ನ ಯಾವತ್ತೂ ಕೂಡ ಸೇವ್ ಮಾಡಿಟ್ಕೊಳ್ಳಿ, ಮುಂದಿನ ಒಂದು ತಲೆಮಾರಿಗೂ ಬೇಕಾಗುತ್ತೆ. ನಮಗೆ ನೀರಿಲ್ಲಂದ್ರೆ ಖಂಡಿತವಾಗ್ಲೂ ನಮ್ಮಿಂದ ಬದುಕಕ್ಕಾಗಲ್ಲ. ಸೊ ನೀವು ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತೀರ ಅಂತ ಗೊತ್ತಿಲ್ಲ. ಸೊ ಅದಕ್ಕೂ ಬೇಕಾದ್ರೆ ರೆಡಿ ಹಾಕ್ಕೊಳ್ಳಿ, ಯಾಕಂದ್ರೆ ಅದ್ರೊಳಗೆ ಕೂಡ ನೀರು ಉಳಿಸ್ಬೋದಂತೆ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ನಮ್ಮ ಒಂದು ಇಂಡಿಯನ್ ಕಲ್ಚರ್ಗೆ ಸೆಟ್ ಆಗಲ್ಲ ಅಂತ ನಿಮಗೆ ಗೊತ್ತು ಚೆನ್ನಾಗಿ. ಸೊ ಅದಕ್ಕೋಸ್ಕರ ನೀರನ್ನು ಯಾವತ್ತೂ ಕೂಡ ಸೇವ್ ಮಾಡಿ ಕುಡಿಯೋಕ್ಕೆ ಒಂದು ಹನಿ ನೀರಾದರೂ ಇರಲೇಬೇಕು ಕೊನೆ ಹೊತ್ತಿಗೆ ಸಾಯೋತ್ತಿಗೆ. ಸೊ ಅದಕ್ಕೋಸ್ಕರ ನೀರನ್ನು ಯಾವತ್ತು ಕೂಡ ವೇಸ್ಟ್ ಮಾಡಬೇಡಿ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಕೈ ಮುಗಿದು ಕೇಳ್ಕೊತೀನಿ. ಫೋರ್ತ್ ಒನ್ ಏನು ಅಂತ ನೋಡಿದ್ರೆ ಏಲಿಯನ್ ಬಗ್ಗೆ ಹೇಳಿದ್ದಾರೆ. ಸೊ ಏಲಿಯನ್ ಬಗ್ಗೆ ಅಂದ ತಕ್ಷಣ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ನಿಜವಾಗಿ ಏಲಿಯನ್ಸ್ ಇದೆಯಾ ಅನ್ನೋದು. ಖಂಡಿತವಾಗ್ಲು ನಾನು ನಂಬೋದು ಏನಂತ ಹೇಳಿದ್ರೆ ಏಲಿಯನ್ಸ್ ಖಂಡಿತವಾಗ್ಲು ಇದೆ. ಯಾಕಂದ್ರೆ ಈ ಆಕಾಶ ಗ್ಯಾಲಕ್ಸಿ ಅನ್ನೋದು ತುಂಬಾನೇ ದೊಡ್ಡದಾದ ಒಂದು ವಿಷಯ, ನಾವದನ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಎಷ್ಟೋ ಲೈಟ್ ಬಿಲಿಯನ್ ಇಯರ್ಸ್ ಕ್ವಿಂಟಲಿಯನ್ ಇಯರ್ಸ್ ದೊಡ್ಡದಾಗಿರುತ್ತೆ. ಸೊ ಅದರಲ್ಲಿ ಎಷ್ಟೋ ಗ್ರಹಗಳು, ಎಷ್ಟೋ ಗ್ಯಾಲಕ್ಸಿಗಳು, ಎಷ್ಟೋ ನಕ್ಷತ್ರಗಳು, ಎಷ್ಟೋ ನಕ್ಷತ್ರ ತರ ಸೂರ್ಯಗಳು ಇರುತ್ತೆ. ಸೊ ನಮಗೆ ಅದು ಹೇಳಕ್ಕೆ ಆಗಲ್ಲ. ಏಲಿಯನ್ಸ್ ಖಂಡಿತವಾಗ್ಲು ನಮ್ಮ ತರನೇ ಇದ್ದೇ ಇರುತ್ತೆ ಬೇರೆ ಗ್ರಹದಲ್ಲಿ. ಅದು ಯಾವತ್ತಾರು ಒಂದಿನ ಬರುತ್ತೆ, ಬಟ್ ಖಂಡಿತವಾಗ್ಲು ಈ ವರ್ಷ ಬರಲ್ಲ. ಈ ವರ್ಷ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ವಾಂಗ್ ಅವರು. ಏಲಿಯನ್ಸ್ ಬಂದು ನಮ್ಮ ಭೂಮಿಯನ್ನು ವಾಚ್ ಮಾಡಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ
ಇದು ನಡೆಯುತ್ತೆ ಅಂತ ಈ ವರ್ಷ ನನಗೆ ಅನ್ಸಲ್ಲ. ಖಂಡಿತವಾಗ್ಲು ಫ್ಯೂಚರ್ ಅಲ್ಲಿ 100% ಅಲ್ಲ 101% ಬಂದೇ ಬರುತ್ತಾರೆ. ಸೊ ಆವಾಗ ಒಂದು ಈ ಒಂದು ಗ್ರಹಗಳ ಒಂದು ಕೊಲನೈಸೇಷನ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಬಿಲೀವ್, ದೊಡ್ಡ ಬಿಲೀವ್ ಅದು. ನಿಜವಾಗ್ಲೂ ಹಾಗೆ ಆಗುತ್ತೆ. ಸೊ ಏಲಿಯನ್ಸ್ ಯಾವುದು ಇಲ್ಲಿ ಯಾವತ್ತು ಇಲ್ಲ ಅಂತ ಹೇಳ್ಬೇಡಿ, ನಾವು ಒಂದು ಏಲಿಯನ್ಸೇ. ನಮ್ಗಿಂತ ಹೊರಗಡೆ ಇರುವ ಅಂತರಿಕ್ಷದಲ್ಲಿ ಇರುವ ಯಾವುದೇ ವಸ್ತು ಆಗಲಿ, ಯಾವುದೇ ಜೀವಂತ ವಸ್ತು ಆಗಲಿ, ಅದು ಕೂಡ ಏಲಿಯನ್ ಆಗಿರುತ್ತೆ. ಸೊ ಅದನ್ನ ಯಾವತ್ತು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ ನೋಡಿದ್ರೆ ಬಾಬಾ ವಾಂಗ್ ಅವರು ಇಂಡಿಯಾ ಬಗ್ಗೆ ಹೇಳಿದ್ದಾರೆ. ಸೊ ಇಂಡಿಯಾದಲ್ಲಿ ಏನಪ್ಪ ನಡೆಯುತ್ತೆ ಇನ್ನೊಂದು ವಿಷಯ ಅಂತ ನೋಡಿದ್ರೆ ಈ ಲೋಕಸ್ಟ್ ಅಟ್ಯಾಕ್. ಸೊ ಜಾಗತಿಕ ತಾಪಮಾನ ಏರಿಳಿಕೆಯಿಂದ 50 ಡಿಗ್ರಿ ಸೆಲ್ಸಿಯಸ್ ತನಕ ನಮ್ಮ ತಾಪಮಾನ ಇಂಡಿಯಾದಲ್ಲಿ ಈ ವರ್ಷ ಹೋಗುತ್ತಂತೆ. ಇದು ತುಂಬಾನೇ ಅಧಿಕವಾಗಿರುತ್ತಂತೆ, ಇಷ್ಟರವರೆಗೆ ನೋಡಿದಕ್ಕಿಂತ ಹೆಚ್ಚಿನ ತಾಪಮಾನ ಇರುತ್ತಂತೆ, ನೀರಿಗೆ ಪ್ರಾಬ್ಲಮ್ ಇರೋದಾಗ್ಲಿ. ಸೊ ಈ ಲೋಕಸ್ಟ್ ಬಂದ್ಬಿಟ್ಟು ಜಾಗತಿಕ ತಾಪಮಾನ ಇದು ಉಟ್ಕೊಂಡು ಹೊರಬರುತ್ತಂತೆ ಭೂಮಿಯಿಂದ. ಸೊ ಎಲ್ಲಾ ಒಂದು ಬೆಳೆಗಳನ್ನು ಕೂಡ ನಾಶ ಮಾಡುತ್ತವಂತೆ ತಿಂದು. ಸೊ ಎಲ್ಲರೂ ಕೂಡ ಊಟಕ್ಕೂ ಕಷ್ಟಪಡುವಂತ ಒಂದು ಸ್ಥಿತಿ ಬರುತ್ತಂತ ಈ ಒಂದು ಬಾಬಾ ವಾಂಗ್ ಅವರು ಹೇಳ್ತಿದ್ದಾರೆ. ಸೊ ಯಾವತ್ತಾದ್ರು ಈ ಲೋಕಸ್ಟ್ ಅಟ್ಯಾಕ್ ನಡೀತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದೊಂದು ಆ ಒಂದು ವಿಷಯ ನಡೀಲೇಬಾರದು ಅಂತ ಅನ್ಕೋತೀನಿ. ಯಾಕಂದ್ರೆ ಲೋಕಸ್ಟ್ ಅನ್ನೋದು ಸುಮ್ಮನೆ ಅಲ್ಲ. ಸೊ ಒಂದು ಈ ಒಂದು ಲೋಕಸ್ಟ್ ಬಂದ್ರೆ ಸೊ ಅದರ ಒಂದು ಫ್ಯಾಮಿಲಿ ಎಷ್ಟು ಲಕ್ಷ ಕೋಟಿ ಬೇಕಾದ್ರು ಕರ್ಕೊಂಡ್ಬರುತ್ತೆ. ಸೊ ಆ ಒಂದು ಲೋಕಸ್ಟ್ ಅಟ್ಯಾಕ್ ಯಾವತ್ತೂ ಕೂಡ ಹಿಸ್ಟ್ರಿಯಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಒಂದು ಹಾನಿಯನ್ನು ಉಂಟು ಮಾಡಿ ಹೋಗುತ್ತೆ. ಸೊ ಅದು ಕೂಡ ಯಾವತ್ತೂ ಕೂಡ ನಡಿಬಾರದು ಅಂತ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ ಅಂತ ಹೇಳ್ತೀನಿ. ಕೊನೆಯದಾಗಿ ಏನು ಅಂತ ನೋಡಿದ್ರೆ ಬಾಬಾ ವಾಂಗ್ ಅವರು ಟೆಕ್ನಾಲಜೀಸ್ ಬಗ್ಗೆ ಹೇಳಿದ್ದಾರೆ. ಸೊ ಟೆಕ್ನಾಲಜೀಸ್ ಬಗ್ಗೆ ಅಂತ ಬಂದ್ರೆ, ಸೊ ಬಾಬಾ ವಾಂಗ್ ಅವರು ಹೇಳಿದ್ದಾರೆ ಎಲ್ಲ ಒಂದು ಮನುಷ್ಯರು ಕೂಡ 2022 ಈ ಒಂದು VR ವರ್ಚುವಲ್ ರಿಯಾಲಿಟಿಗೆ ಒಂದು ಸಪೋರ್ಟ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ಕೂಡ ಅದರ ಒಂದು ಈ ವರ್ಚುವಲ್ ರಿಯಾಲಿಟಿ ಆ ಒಂದು ಜಗತ್ತಿನ ಒಳಗಡೆ ಹೋಗ್ಬಿಡ್ತೀವಿ ಅಂತೆ. ಎಲ್ಲರೂ ಕೂಡ ಇವಾಗ ನೋಡಿರ್ಬೋದು ಆಲ್ರೆಡಿ ವರ್ಚುವಲ್ ರಿಯಾಲಿಟಿ ಎಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಎಲ್ಲರೂ ಕೂಡ ಅದೇ ಯೂಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಾಗಲಿ, ಎಲ್ಲಾದರೂ ಅಷ್ಟೇ ಥಿಯೇಟರ್ಲಲ್ಲೂ ಅಷ್ಟೇ. ಆ್ಯಂಡ್ ಈಗ ಮೆಟಾ ನೋಡ್ಬೋದು, ಫೇಸ್ಬುಕ್ ಮೆಟಾ ಅವರು. ಸೊ ಮೆಟಾ ಅನ್ನೋ ಎಲ್ಲ ಆಪರ್ಚುನಿಟಿನೂ ತಂದು ವರ್ಚುವಲ್ ರಿಯಾಲಿಟಿಯನ್ನು ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಕೂಡ ವರ್ಚುವಲ್ ರಿಯಾಲಿಟಿ ಆಗುತ್ತೆ ಅನ್ನೋದು ಫ್ಯೂಚರಲ್ಲಿ ಖಂಡಿತವಾಗ್ಲೂ ಗೊತ್ತು. ಸೊ 2022 ಇದು ಆಗ್ತಾ ಇದೆ. ಸೊ ಇದೊಂದು ಗುಡ್ ಗೆಸ್ಸಿಂಗ್ ಅಂತ ಹೇಳ್ಬೋದು ಬಾಬಾ ವಾಂಗ್ ಅವರು. ಸೊ ನಾನು ಕೂಡ ಬಿಲೀವ್ ಮಾಡಿರಲ್ಲ, ಇದು ನಾನು ಗೆಸ್ ಮಾಡಿರಲ್ಲ, ಇದು ಆಗಿದೆ. ಸೊ ಅದಕ್ಕೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕ್ ಬಂದಿದ್ದು ಬಾಬಾ ವಾಂಗ್ ಅವರ ಒಂದು ಪ್ರೆಡಿಕ್ಷನ್ಸ್ ಎಲ್ಲ. ಸೊ ನಿಮಗೆ ಇದು ನಿಜಾನ, ಆ ಒಂದು ಆ ಒಂದು ಬಾಬಾ ವಾಂಗ್ ಅವರು ಏನೋ ಒಂದು ಸತ್ಯಗಳೆಲ್ಲ ನಡೆಯುತ್ತಾ, ಸೊ ಆ ಥರ ನಡೆದಿದ್ರೆ ಬಾಬಾ ವಾಂಗ್ ಅವರು ನಂಬ್ತೀರಾ ಅನ್ನೋದು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇದರಲ್ಲಿ ಯಾವ ವಿಷಯ ನಿಮಗೆ ನಡೆದ್ರೆ ಒಳ್ಳೇದು, ನಡೆಯೋದಿದ್ರೆ ಒಳ್ಳೇದು ಅನ್ನೋದು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ತಿಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಅ ಫೇ, ಐ ಸ್ಪ್ರೆಡ್ ಲವ್, ಬೈ ಬೈ.